ಸಂಪೂರ್ಣ ಕಲಶಂ ರುದ್ರಾಪ್ಲತಮೇವಚ ಹಸ್ತ ಪದ್ಮಾಭ್ಯಂ ಕೂಷ್ಮಾಂಡ ಶುಭದಾಸ್ತುಮೇ ನವರಾತ್ರಿಯ ನಾಲ್ಕನೆಯ ದಿನವಾದಂತಹ ಇಂದು ಕೂಷ್ಮಾಂಡ ದೇವಿಯನ್ನು ಅಂದರೆ ಕೂಷ್ಮಾಂಡ ಸ್ವರೂಪದಿಂದ ಶ್ರೀದೇವಿಯನ್ನು ಆರಾಧಿಸುವಂತಹದ್ದು ಕ್ರಮ ಶ್ರೀದೇವಿಯು ತನ್ನ ಮಧುರವಾದಂತಹ ನಗುವಿನಿಂದ ಈ ಬ್ರಹ್ಮಾಂಡವನ್ನು ಆಕೆ ಸೃಷ್ಟಿ ಮಾಡಿ ಹಾಗಾದರೆ ನವರಾತ್ರಿಯ ನಾಲ್ಕನೆಯ ದಿನ ವಿಶೇಷತೆ ಅಂದ್ರೆ ಈ ಪ್ರಪಂಚ ಅಂತೇಳುವಂಥದ್ದು ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಈ ಬ್ರಹ್ಮಾಂಡ ಅಂತೇಳುವಂಥದ್ದೇ ಇಲ್ಲದಿದ್ದ ಸಂದರ್ಭದಲ್ಲಿ ದೇವಿಯು ತನ್ನ ಶಕ್ತಿಯಿಂದ ಈ ಬ್ರಹ್ಮಾಂಡವನ್ನು ಅಲ್ಲಿ ತನ್ನ ಮಧುರವಾದಂಥ ನಗುವಿನಿಂದ ಅಲ್ಲಿ ಸೃಷ್ಟಿಯನ್ನು ಮಾಡಿದಳು ಹಾಗಾಗಿ ಈ ದೇವಿಯನ್ನು ಕೂಶ್ಮಾಂಡ ದೇವಿ ಎಂದು ಇಲ್ಲಿ ನಾವು ಆರಾಧನೆಯನ್ನು ಮಾಡುವಂಥದ್ದು ಆಕೆಯನ್ನು ಕರೆಯುವಂಥದ್ದು ದೇವಿಯು ತನ್ನ ಈಶತ್ ಲ ಹಾಸ್ಯದಿಂದ ಬ್ರಹ್ಮಾಂಡವನ್ನು ಆಕೆ ರಚನೆಯನ್ನು ಮಾಡಿದ್ಲು ಸೃಷ್ಟಿಸಿದ್ರು ಅದಕ್ಕಿಂತ ಮೊದಲು ಈ ಬ್ರಹ್ಮಾಂಡ ಅಂತೇಳುವಂಥದ್ದು ಈ ಸೃಷ್ಟಿ ಅಂತೇಳುವಂಥದ್ದು ಇರಲೇ ಇಲ್ಲ ಹಾಗಾಗಿ ದುರ್ಗಾಮಾತೆ ಸೂರ್ಯದೇವನ ಒಳಗೆ ವಾಸಿಸುವಷ್ಟು ಅಲ್ಲಿ ಆರಂಭಿಸಲು ಯಾಕಂದರೆ ಆ ಸೂರ್ಯನ ಕಿರಣ ಅಂತೇಳುವಂಥದ್ದು ನಮಗೆ ಎಷ್ಟೋ ಸಹಸ್ರ ಮೈಲುಗಳಿಂದ ಇಲ್ಲಿ ಬಂದರೂ ಕೂಡ ಪ್ರಖರವಾದಂಥ ಸೂರ್ಯನ ಕಿರಣಗಳನ್ನು ನಮಗೆ ಅಲ್ಲಿ ಸಹಿಸಿಕೊಳ್ಳಿಕ್ಕೆ ಆಗುವುದಿಲ್ಲ ಹಾಗಿರುವಾಗ ಈಕೆ ಸೂರ್ಯನ ಆ ಒಳಗೆ ಅಲ್ಲಿ ವಾಸಿಸುತ್ತಿದ್ದಳು ಎಂಬುದನ್ನು ಆರಂಭಿಸಿದಳು ವಾಸಿಸುತ್ತಿದ್ದಳು ಆಗ ಸೂರ್ಯನಿಂದ ವಿಶ್ವಕ್ಕೆ ಶಕ್ತಿ ಬಿಡುಗಡೆಯಾಯಿತು ಹಾಗಾದರೆ ಸೂರ್ಯನಿಂದ ಶಕ್ತಿ ನಮಗೆ ಬಿಡುಗಡೆ ಆಗಲಿಕ್ಕೆ ಕಾರಣ ಈ ಕೂಷ್ಮಾಂಡ ದೇವಿಯೇ ಆಗಿರುತ್ತಾಳೆ ನೋಡಿ ಇದೆಲ್ಲ ಬಹಳ ವಿಚಿತ್ರವಾದಂಥ ವಿಚಾರ ನಮಗೆ ಈ ಅರಿವೆ ಇರುವುದಿಲ್ಲ ಬೆಳಿಗ್ಗೆ ಆಗ್ತದೆ ಸೂರ್ಯ ಉದಯಿಸ್ತಾನೆ ಸೂರ್ಯ ಅಸ್ತ ಆಗ್ತೇನೆ ಈ ಪ್ರಪಂಚಕ್ಕೆ ಆತ ಶಕ್ತಿ ಕೊಡ್ತಾನೆ ಹಾಗಾದರೆ ಇದಕ್ಕೆ ಮೂಲ ಕಾರಣ ಯಾರು ಅಂದರೆ ಆ ಕೂಷ್ಮಾಂಡ ದೇವಿ ಇದಕ್ಕೆ ಮೂಲ ಕಾರಣವಾಗಿದ್ದಾಳೆ ಹಾಗೆ ಇದರಿಂದ ಈ ಶಕ್ತಿ ಅಂತ ಹೇಳುವಂಥದ್ದು ಬಿಡುಗಡೆಗೊಳ್ಳಿಕ್ಕೆ ಅಲ್ಲಿ ಕಾರಣವಾಯಿತು ಹಾಗೆ ಸೂರ್ಯನೊಳಗೆ ನೆಲೆಸುವಷ್ಟು ಪ್ರಖರ ದೇವತೆ ಈಕೆ ಆಗಿದ್ದಾಳೆ ಹಾಗಾದರೆ ಇವಳ ಶಕ್ತಿ ಎಷ್ಟಿರಬೇಕು ಸಾಮರ್ಥ್ಯ ಎಷ್ಟಿರಬೇಕು ಎಂಬುದನ್ನು ನಾವೊಂದು ಈ ಸಣ್ಣ ವಿಚಾರದಿಂದ ನಾವು ಅರಿತುಕೊಳ್ಳಿಕ್ಕೆ ಸಾಧ್ಯ ಉಂಟು ಇವಳಿಗೆ ಎಂಟು ಭುಜಗಳಿ ಇದ್ದು ಅಷ್ಟಭುಜಾದೇವಿ ಎಂಬುದಾಗಿ ಈಕೆಯನ್ನು ನಾವು ಕರೀಬಹುದು ಹಾಗೆ ಅಷ್ಟಭುಜಾದೇವಿ ಆಗಿದ್ದಾಳೆ ಹಾಗೆ ಸಿಂಹವಾಹಿನಿಯಾಗಿ ಸಂಚರಿಸುವ ಈಕೆ ತನ್ನ ಭಕ್ತರಿಗೆ ಸಿದ್ಧಿ ಹಾಗೂ ಸಂಪತ್ತನ್ನು ಕರುಣಿಸುತ್ತಾಳೆ ಎಂಬುದು ನಂಬಿಕೆ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಆ ಕೆಲಸದಲ್ಲಿ ಸಿದ್ಧಿಂತ ಹೇಳುವಂಥದ್ದು ಬೇಕು ಆ ಸಿದ್ಧಿ ಅಂತ ಹೇಳುವಂಥದ್ದು ಬರದಿದ್ದರೆ ಆ ಕೆಲಸ ಅಂತ ಹೇಳುವಂಥದ್ದು ಸಂಪೂರ್ಣ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಾದರೆ ಆ ಸಿದ್ಧಿಯನ್ನು ಕರುಣಿಸುವವಳು ಏಕೆಯಾಗಿದ್ದಾಳೆ ಕೈಯಲ್ಲಿ ಕ್ರಮವಾಗಿ ಕಮಂಡಲ ಧನಸ್ಸು ಬಾಣ ಕಮಲ ಅಮೃತ ತುಂಬಿದ ಕಲಶ ಚಕ್ರ ಮತ್ತು ಗದೆ ಹಿಡಿದು ಈ ದಿನ ಸಾಧಕರ ಮನಸ್ಸು ಅನಾಹತ ಚಕ್ರದಲ್ಲಿ ನೆಲೆಸಿರುತ್ತದೆ ಯಾರಾದರೂ ಭಕ್ತಿಯಿಂದ ಪೂಜಿಸುವವರ ಆ ಮನಸ್ಸು ಹೇಳುವಂಥದ್ದು ಅನಾಹತ ಚಕ್ರದಲ್ಲಿ ನೆಲೆಸಿರುತ್ತದೆ ಅನಾಹತ ಚಕ್ರವನ್ನು ಹೃದಯ ಚಕ್ರವೆಂದೂ ಕೂಡ ಕರೆಯುತ್ತಾರೆ ಇದು ಎದೆಯ ಮಧ್ಯಭಾಗದಲ್ಲಿ ಇರುತ್ತದೆ ಹಾಗಾದರೆ ಈ ಚಕ್ರ ಅಂದರೆ ಈ ಎದೆಯ ಮಧ್ಯಭಾಗದಲ್ಲಿ ಇರುತ್ತದೆ ಹಾಗೂ ವಾತ್ಸಲ್ಯದೊಂದಿಗೆ ಇದು ಗುರುತಿಸಿಕೊಂಡಿರುತ್ತದೆ ಹಾಗಾದರೆ ಆತನ ಹೃದಯ ಅಂತ ಹೇಳುವಂಥದ್ದು ಮೃದು ಅಂತ ಹೇಳ್ತೇವೆ ಅಂದರೆ ಯಾಕಂದರೆ ಈ ದೇವತೆಯನ್ನು ಆರಾಧನೆ ಮಾಡುವುದರಿಂದ ಅದನ್ನು ಸಿದ್ಧಿಸಿಕೊಳ್ಳಿಕ್ಕೆ ಸಾಧ್ಯ ಉಂಟು ಈ ಚಕ್ರವು ತನ್ನ ಭಾವನಾತ್ಮಕ ಹಾಗೂ ಮಾನಸಿಕ ಆರೋಗ್ಯದ ಜವಾಬ್ದಾರನು ಕೂಡ ಆಗಿರುತ್ತಾನೆ ಅಂತೆ ಕೂಷ್ಮಾಂಡ ದೇವಿ ಪ್ರಸಿದ್ಧವಾದಂತಹ ದೇವಸ್ಥಾನ ಉತ್ತರ ಪ್ರದೇಶದ ಕಾನ್ಪುರ ಜಿಲ್ಲೆಯ ಘಂಟಾಪುರದಲ್ಲಿ ಇದೆ ಹಾಗಾದ್ರೆ ಈ ದೇವಿ ದೇವಸ್ಥಾನ ನಮಗೆ ನೋಡಬೇಕು ಎಲ್ಲಿದೆ ಅಂತ ಹೇಳಿದ್ರೆ ನಾವು ಉತ್ತರ ಪ್ರದೇಶ ಅಂದ್ರೆ ನಮ್ಮ ಭಾರತದಲ್ಲಿರುವಂತಹ ಒಂದು ರಾಜ್ಯದ ಆ ಕಂಠಾಪುರ ಹೇಳುವಂಥ ಸ್ಥಳದಲ್ಲಿ ಈ ದೇವಿಯ ದೇವಸ್ಥಾನವನ್ನು ನಾವು ಸಂದರ್ಶಿಸಲಿಕ್ಕೆ ಸಾಧ್ಯ ಉಂಟು ಮಹಿಷನ ವಧೆಯಾದ ನಂತರ ರಾಕ್ಷಸರು ಸುಮ್ಮನೆ ಇದ್ದ ಕಾರಣ ದೇವತೆಗಳು ಆಗ ನಿರ್ಭಯವಾಗಿತ್ತು ಯಾಕಂದರೆ ಮಹಿಷಾಸುರ ಅಂತ ಹೇಳುವವನು ಭಯಂಕರ ದೊಡ್ಡ ರಾಕ್ಷಸನಾಗಿತ್ತು ಆತ ಕೊಟ್ಟಷ್ಟು ಉಪಟಳ ಯಾವ ರಾಕ್ಷಸರು ಕೊಟ್ಟಿರಲಿಲ್ಲ ಹಾಗಾಗಿ ಮನುಷ್ಯರು ಮಾತ್ರವಲ್ಲದೆ ಮೂರು ಲೋಕದ ಎಲ್ಲರೂ ಕೂಡ ಈ ಮಹಿಷನ ಭೀತಿಗೆ ತುತ್ತಾಗಿದ್ದರು ಆತನ ವಧೆಯನ್ನು ದೇವಿ ಮಾಡಿದ ನಂತರ ಓ ಇನ್ನೂ ತೊಂದರೆ ಇಲ್ಲ ನಮಗೇನೂ ಚಿಂತೆ ಇಲ್ಲ ಅಂತ ಹೇಳಿ ಇರುವಂಥ ಸನ್ ಸಂದರ್ಭ ನಿರ್ಮಾಣವಾಗಿತ್ತು ಹಾಗಾಗಿ ದೇವತೆಗಳು ಕೂಡ ನಿರ್ಭರವಾಗಿ ತಮ್ಮ ತಮ್ಮ ಕಾರ್ಯದಲ್ಲಿ ಇದ್ದರು ಆದರೆ ಸಮಯ ಅಂತ ಹೇಳುವಂಥದ್ದು ಯಾವುದು ನಿಂತ ನೀರಲ್ಲ ಇವತ್ತಿದ್ದ ಹಾಗೆ ನಾಳೆ ಇರುವುದಿಲ್ಲ ನಾಳೆ ಇದ್ದ ಹಾಗೆ ನಾಡಿದ್ದಿರುವುದಿಲ್ಲ ಇದೊಂದು ನಿರಂತರವಾದಂಥ ಪ್ರಕ್ರಿಯೆ ಈ ಕ್ಷಣ ಇದ್ದಾಗೆ ಮತ್ತೊಂದು ಕ್ಷಣ ಅಂತ ಹೇಳುವಂಥದ್ದು ಇರುವುದಿಲ್ಲ ಅದೇ ರೀತಿಯಾಗಿ ಈ ಕಾಲಚಕ್ರ ಹೇಳುವಂಥದ್ದು ಉರುಳಿದಂತೆ ಮತ್ತೆ ರಾಕ್ಷಸರು ಅಲ್ಲಿ ಹುಟ್ಟಲಿಕ್ಕೆ ಪ್ರಾರಂಭವಾದರು ಮತ್ತು ಮಾಕ್ ರಾಕ್ಷಸರು ಹುಟ್ಟಿದಂಥ ರಾಕ್ಷಸರು ಉಪಟಳವನ್ನು ಆ ರಾಕ್ಷಸ ಅಂತ ಹೇಳುವ ಶಬ್ದದ ಅರ್ಥವೇ ಹಾಗೆ ದುಷ್ಟರು ಅಂದರೆ ಏನು ಕೆಟ್ಟದ್ದನ್ನು ಮಾಡುವವರಿಗೆ ನಾವು ದುಷ್ಟರು ಅಂತ ಇಟ್ಟದ್ದು ಹಾಗೆ ರಾಕ್ಷಸ ಅಂದರೆ ಅವರು ನೋಡಲಿಕ್ಕೆ ಏನು ವಿಕಾರವಾಗಿರುವುದಿಲ್ಲ ನೋಡಲಿಕ್ಕೆ ಸೌಂದರ್ಯುತರೇ ಆಗ್ತಾರೆ ನಾವು ರಾವಣನನ್ನು ಹೇಳುವಂಥದ್ದು ರಾವಣನನ್ನು ಸುಂದರ ರಾವಣ ಅಂತೇಳಿ ಕರಿತೇವೆ ಅವನಷ್ಟು ನೋಡಲಿಕ್ಕೆ ಸುಂದರ ಯಾರೂ ಇರಲಿಲ್ಲ ಅಂತ ಹಾಗಿರುವಂಥ ಸಂದರ್ಭದಲ್ಲಿ ರಾಕ್ಷಸ ಅಂದರೆ ಅಲ್ಲಿ ತುಷ್ಟರು ಕೆಡುಕನ್ನು ಉಂಟು ಮಾಡುವವರು ಉಪದ್ರವನ್ನು ಕೊಡುವವರು ಇನ್ನೊಬ್ಬರ ಒಳಿತನ್ನು ಕಂಡು ಸಹಿಸದೇ ಇದ್ದವರು ಅನಾವಶ್ಯಕವಾಗಿ ಮತ್ತೊಬ್ಬರಿಗೆ ಕೆಡುಕನ್ನೇ ಬಯಸುವವರು ಇವು ಈ ಎಲ್ಲ ಗುಣಗಳನ್ನು ಉಳ್ಳವರನ್ನು ನಾವು ರಾಕ್ಷಸರು ಅಂತ ಕರೆಯುವಂಥದ್ದು ಹೀಗೆ ಮಹಿಷದ ವಧೆಯ ನಂತರ ಸ್ವಲ್ಪ ಕಾಲ ಅಲ್ಲಿ ದೇಶ ಪ್ರಪಂಚದಲ್ಲಿ ಶಾಂತಿಯಿಂದ ನೆಲೆಸಿದ ಮೇಲೆ ಕಾಲಕ್ರಮೇಣ ಅಲ್ಲಿ ಇಂತಹ ದುಷ್ಟ ರಾಕ್ಷಸರ ಜನನ ಆಗ್ತದೆ ಈ ರಾಕ್ಷಸರು ಯಜ್ಞ ಯಾಗಾದಿ ಇತ್ಯಾದಿಗಳನ್ನು ಮಾಡಲಿಕ್ಕೆ ಬಿಡದೆ ಅದಕ್ಕೆ ಉಪಟಳವನ್ನು ಕೊಡುತ್ತಾ ದೇವತೆಗಳಿಗೆ ಅಲ್ಲಿ ತೊಂದರೆ ಉಂಟಾಯಿತು ದೇವತೆಗಳು ಕಷ್ಟ ಉಂಟಾದರು ದೇವತೆಗಳ ಅಧಿಕಾರವನ್ನು ಅಲ್ಲಿ ಕಿತ್ತುಕೊಂಡರು ಹಾಗ ಇರುವಾಗ ಎಲ್ಲ ದೇವತೆಗಳು ದಿಕ್ಕಾಪಾಲಾಗಿ ಈ ರಾಕ್ಷಸರ ಭಯವನ್ನು ತಾಳದೆ ಓಡಿ ಹೋದ್ರು ಹಾಗಾದ್ರೆ ಮತ್ತೆ ದೇವತೆಗಳನ್ನು ಕಾಪಾಡಿ ಅವರು ಅಂದ್ರೆ ಮುಖ್ಯವಾಗಿ ಮತ್ತೆ ಪುನಃ ಈ ದೇವತೆಗಳೆಲ್ಲರೂ ಸೇರಿ ಅಲ್ಲಿ ತಮ್ಮನ್ನು ರಕ್ಷಿಸಬೇಕು ಅಂತ ಅಲ್ಲಿ ಪರ್ವತರಾಜನ ಆದಂತಹ ಹಿಮಮಂತನ ಅಲ್ಲಿಗೆ ಹೋಗಿ ಅಲ್ಲಿ ಸೇರಿಕೊಂಡು ಅಲ್ಲಿ ದೇವಿಯನ್ನು ಪ್ರಾರ್ಥನೆ ಮಾಡುವಂಥದ್ದು ಹಾಗಾದ್ರೆ ಯಾಕೆ ಅಲ್ಲಿಗೆ ಹೋದ್ರು ಅಂದ್ರೆ ಅದೊಂದು ನಮಗೆ ಆ ರಾಕ್ಷಸನ ಉಪಟಳದಿಂದ ಒಂದು ಸುರಕ್ಷಿತವಾದ ಈಗ ಸದ್ಯದಲ್ಲಿ ಅಲ್ಲಿ ನಿಲ್ಬಹುದು ಅಂತ ಹೇಳುವಂಥ ಪರಿಸ್ಥಿತಿಯಲ್ಲಿ ಆ ಒಂದು ಸುರಕ್ಷಿತವಾದಂಥ ಸ್ಥಳಕ್ಕೆ ಹೋಗಿ ಅಲ್ಲಿ ದೇವಿಯನ್ನು ಕುರಿತು ಅಲ್ಲಿ ಅನನ್ಯ ಭಕ್ತಿಯಿಂದ ಪ್ರಾರ್ಥನೆ ಮಾಡುವಂಥದ್ದು ನಾವು ಬಹಳ ಕಷ್ಟದಲ್ಲಿದ್ದೇವೆ ದುರುಳ ರಾಕ್ಷಸರು ನಮಗೆ ಕಷ್ಟ ಕೊಡ್ತಾ ಇದ್ದಾರೆ ನೀನೇ ಸಲಹಬೇಕು ನೀನೇ ನಮ್ಮನ್ನು ರಕ್ಷಿಸಬೇಕು ಅಂತ ಹೇಳಿ ಅಲ್ಲಿ ಪ್ರಾರ್ಥನೆ ಮಾಡುವಂಥ ಸಂದರ್ಭದಲ್ಲಿ ಅದೇ ಸಮಯದಲ್ಲಿ ಗಂಗೆಯಲ್ಲಿ ಸ್ನಾನ ಮಾಡಲು ಬಂದಂತಹ ಪಾರ್ವತಿ ದೇವಿಗೆ ದೇವತೆಗಳು ಮಾಡಿದಂತಹ ಪ್ರಾರ್ಥನೆ ಅಲ್ಲಿ ಕೇಳಿಸ್ತದೆ ಯಾಕಂದರೆ ಭಗವಂತ ಅಂತ ಹೇಳುವಂಥದ್ದು ನಾವು ಎಲ್ಲೇ ಕುಳಿತು ಎಲ್ಲೇ ಪ್ರಾರ್ಥನೆ ಮಾಡಿದರೂ ಕೂಡ ಆ ಭಗವಂತನಿಗೆ ಕೇಳಿಸ್ತದೆ ನಾವು ಅವರ ಎದುರಲ್ಲೇ ಹೋಗಿ ಪ್ರಾರ್ಥನೆ ಮಾಡಬೇಕು ಅಂತಿಲ್ಲ ಎದುರಲ್ಲಿರಲಿಕ್ಕೆ ಭಗವಂತ ಎಲ್ಲಿದ್ದಾನೆ ಅಂತ ನಮಗೆ ಗೊತ್ತೂ ಆಗುವುದಿಲ್ಲ ಹಾಗಿರುವಾಗ ನಮ್ಮ ಪ್ರಾರ್ಥನೆಯೊಂದೇ ಆ ಭಗವಂತನನ್ನು ತಲುಪಿಸ್ಲಿಕ್ಕೆ ಸೂಕ್ತವಾದಂಥ ಮಾರ್ಗ ಹಾಗಾಗಿ ನಾವು ಎಲ್ಲೇ ಇರಲಿ ಯಾವುದೇ ಸ್ಥಳದಲ್ಲಿರಲಿ ನಮ್ಮ ಪ್ರಾರ್ಥನೆಯನ್ನು ನಾವು ಮಾಡ್ತಾ ಇರಬೇಕು ಭಗವನ್ ನಾಮ ಸ್ಮರಣೆಯನ್ನು ಮಾಡ್ತಾ ಇರಬೇಕು ಅದಕ್ಕೆ ಹೇಳುವಂಥದ್ದು ನೀವು ಯಾವಾಗಲೂ ಭಗವಂತನ ನಾಮಸ್ಮರಣೆ ಮಾಡಿ ಅಂತ ಯಾಕೆ ಮಾಡಬೇಕು ಅಂತೇಳಿದರೆ ಇಲ್ಲಿ ಮಾಡಿದಾಗ ಆ ದೇವಿಗೆ ದೇವರಿಗೆ ನಮ್ಮ ಪ್ರಾರ್ಥನೆ ನಾವು ಎಲ್ಲಿ ಮಾಡಿದರೂ ಅದು ಕೇಳ್ತದೆ ಅಂತ ಹೇಳುವುದಕ್ಕೂ ಇದೊಂದು ಸ್ಪಷ್ಟವಾದಂತಹ ನಿದರ್ಶನ ಹಾಗೆ ಈ ದೇವತೆಗಳು ಮಾಡಿದಂತಹ ಪ್ರಾರ್ಥನೆಯು ಸ್ನಾನಕ್ಕೆ ಗಂಗೆಗೆ ತೆರಳಿದ್ದಂತಹ ಆ ಪಾರ್ವತಿ ದೇವಿಗೆ ಕೇಳ್ತದೆ ಆಕೆ ಸಾಕ್ಷಾತ್ ದೇವಿಯೇ ಆದುದರಿಂದ ದೇವತೆಗಳು ಮಾಡಿದಂತಹ ಪ್ರಾರ್ಥನೆಯಿಂದ ಆಕೆ ಸಂತೋಷಗೊಂಡು ಹಾಗೆ ಪಾರ್ವತಿ ದೇವಿಯು ಆ ದೇವತೆಗಳ ಮುಂದೆ ಪ್ರಕಟಗೊಳ್ತಾಳೆ ಪ್ರತ್ಯಕ್ಷಗೊಳ್ಳುತ್ತಾಳೆ ಹೀಗೆ ಕೋಶದಿಂದ ಹುಟ್ಟಿದವಳಾದ್ದರಿಂದ ಆ ತಾಯಿಯನ್ನು ನಾವು ಕೌಶಿಕೆ ಎಂದು ಕರೆಯುತ್ತಾರೆ ಪಾರ್ವತಿ ಪಾರ್ವತಿದೇವಿ ಅಲ್ಲಿ ದೇವತೆಗಳ ಮುಂದೆ ಅಲ್ಲಿ ಪ್ರಕಟವಾದ್ದರಿಂದ ಆಕೆಯನ್ನು ಕೌಶಿಕೆ ಎಂಬುದಾಗಿ ನಾವು ಕರೆಯುತ್ತಾರೆ ಹಾಗೆ ಪ್ರಸ್ತುತ ಮೂಲ ಆ ತಾಯಿಯು ಪಾರ್ಪ ಪಾರ್ವತಿಯಿಂದ ಬೇರ್ಪಟ್ಟ ಮೇಲೆ ಪಾರ್ವತಿಯು ಕಪ್ಪು ವರ್ಣದವಳಾಗಿ ಕಾಳಿಕಾ ರೂಪದಲ್ಲಿ ಅಲ್ಲಿ ನೆಲೆಸುತ್ತಾಳೆ ಅಲ್ಲಿ ಆಕೆಗೆ ಕಪ್ಪು ಬಣ್ಣ ಅಂತೇಳುವಂಥದ್ದು ಬರ್ತದೆ ಆಕೆ ಕಾಳಿಕಾ ರೂಪವನ್ನು ಧರಿಸುತ್ತಾಳೆ ಈ ರೂಪದಲ್ಲೇ ಆಕೆ ನೆಲೆಸುತ್ತಾಳೆ ಶೈಲಜಾ ಸ್ವರೂಪದ ದುರ್ಗಾದೇವಿ ಶುಂಭ ಹಾಗೂ ನಿಶುಂಬರೆಂಬ ದೈತ್ಯರ ವಧೆಗಾಗಿ ಹಿಮಾಲಯದಲ್ಲಿ ಆಕೆ ನೆಲೆಸುತ್ತಾಳೆ ಯಾವಾಗ ದೇವತೆಗಳ ಪ್ರಾರ್ಥನೆ ಕೇಳಿಸಿತು ಪಾರ್ವತಿ ಅಂತೇಳುವ ದೇಹದಿಂದ ಹೊರಕ್ಕೆ ಬಂದು ಆಕೆ ದೇವತೆಗಳಿಗೆ ನೀವು ರಕ್ಷಣೆಯನ್ನು ಕೊಡ್ತೇವೆ ನೀವೇನು ದುಃಖ ಪಡಬೇಡಿ ಎಂಬಂಥ ಅಭಯವನ್ನು ಕೊಟ್ಟ ಮೇಲೆ ದುಷ್ಟರ ಅಲ್ಲಿ ನಿಗ್ರಹಕ್ಕಾಗಿ ಆಕೆ ಅದೇ ಪರ್ವತದ ತಪ್ಪಲಲ್ಲಿ ಆಕೆ ನೆಲೆಸುತ್ತಾಳೆ ಹಾಗೆ ಭಕ್ತರು ಶೈಲಜಾ ಸ್ವರೂಪದಲ್ಲಿ ಆ ದೇವರನ್ನೇನಾದರೂ ನಾವು ಆರಾಧನೆ ಮಾಡುವುದಿದ್ರೆ ನಾವು ಕಲಶದಲ್ಲಿ ಇಟ್ಟು ಆಕೆಯನ್ನು ಪೂಜೆ ಮಾಡುವುದಿದ್ದರೆ ಆಕೆಯನ್ನು ಕಲಶ ರೂಪದಲ್ಲಿ ಶೈಲಜಾ ಸ್ವರೂಪ ರೂಪದಲ್ಲಿ ನಾವು ಆವಾಹನೆ ಮಾಡಿ ಈ ನವರಾತ್ರಿಯ ನಾಲ್ಕನೆಯ ದಿನದಂದು ಆಕೆಯನ್ನು ಪೂಜಿಸಬೇಕು ದೇವಿಯ ಕೃಪಾ ಕಟಾಕ್ಷಕ್ಕೆ ಭಕ್ತಿ ಮಾರ್ಗದಲ್ಲಿ ನಾಲ್ಕನೆಯದ್ದು ಬಹಳ ವಿಶೇಷವತ್ತು ಅಂದರೆ ನವಭಕ್ತಿ ಅಂತ ಹೇಳುವಂಥದ್ದು ನವ ವಿಧವಾದಂಥ ಭಕ್ತಿಗಳಲ್ಲಿ ನಾ ನಾಲ್ಕನೆಯದ್ದು ಪಾದ ಸೇವನ ಅಂತ ದೇವರ ಪಾದಗಳಲ್ಲಿ ನಮ್ಮ ಸಂಪೂರ್ಣವಾದಂಥ ಶರಣಾಗತಿಯನ್ನು ಮಾಡಿ ಆಕೆಯನ್ನು ಬೇಡಿಕೊಳ್ಳುವಂಥದ್ದು ನೀನೇ ಎಲ್ಲವೂ ನಾವು ಏನೇ ಮಾಡಲಿ ಒಳಿತು ಕೆಡಕುಗಳೆಲ್ಲವೂ ಕೂಡ ನಿನಗೆ ಸಮರ್ಪಿಸಿ ಬಿಟ್ಟಿದ್ದೇವೆ ನಮ್ಮದು ಏನು ಇಲ್ಲ ಇಲ್ಲಂಥ ಅನನ್ಯ ಭಕ್ತಿಯೇ ಅಲ್ಲಿ ಮುಖ್ಯವಾದಂಥ ಸೇವನೆ ಆಗಿರುತ್ತದೆ ಈ ರೀತಿಯಾದಂಥ ಭಕ್ತಿಯನ್ನು ಈ ನಾಲ್ಕನೇ ದಿನ ನಾವು ಅಲ್ಲಿ ದೇವಿಯ ಮುಂದೆ ಕೇಳಿಕೊಳ್ಬೇಕು ದೇವಿಗೆ ಅರ್ಪಿಸಿಕೊಳ್ಬೇಕು ಸೇವೆಯಲ್ಲಿ ಮನಸ್ಸು ಕೇಂದ್ರೀಕರಿಸುವುದೇ ಅಲ್ಲಿ ಪಾದಸೇವನಾ ಭಕ್ತಿ ಅಂತೇಳುವಂಥದ್ದು ಅಲ್ಲಿ ನಮ್ಮ ಋಷಿಮುನಿಗಳು ನಮಗೆ ಮಾರ್ಗದರ್ಶನವನ್ನು ಮಾಡಿದ್ದಾರೆ ಇದರಲ್ಲಿ ಬಾಹ್ಯ ಮತ್ತು ಮಾನಸಿಕ ಎನ್ನುವಂಥ ಎರಡು ರೀತಿಯ ಭಕ್ತಿಗಳಿವೆ ಪಾದ ಸೇವನದಲ್ಲಿ ನಾವು ಅಂದರೆ ತೋರ್ಪಡಿಕೆಗೆ ದೇವಿಯ ಬ ಕಾಲಬಡದಲ್ಲಿ ಕುಳಿತುಕೊಳ್ಳುವಂಥದ್ದು ಅರ್ಚಿಸುವುದು ಭಕ್ತಿ ಮಾಡುವಂಥದ್ದು ಇದೆಲ್ಲ ಬಾಹ್ಯವಾದಂತಹ ಕ್ರಿಯೆಗಳು ಇನ್ನು ಮಾನಸಿಕ ಅಂತ ಹೇಳುವಂಥದ್ದು ಮಾನಸಿಕವಾಗಿ ನಾವು ದೇವ ದೇವಿಯ ಬಳಿಗೆ ಹೋಗುವಂಥದ್ದು ಇದು ಎರಡು ಭಕ್ತಿಯ ವಿಧಗಳಿವೆ ದೇವಿಯ ವಿಗ್ರಹ ಪೂಜೆ ಅನ್ನು ಗುರುಪೂಜೆಯಿಂದ ಅಂದರೆ ಗುರುಗಳ ಮುಖಾಂತರ ಮಾಡುವಂಥದ್ದು ಸೇವನ ಭಕ್ತಿಯಲ್ಲಿ ಏಕಾಗ್ರತೆ ಅಂತ ಹೇಳುವಂಥದ್ದು ಬಹಳ ಮುಖ್ಯ ಇದರಿಂದ ನಮಗೆ ಏಕಾಗ್ರತೆಯೂ ಕೂಡ ಲಭಿಸುತ್ತದೆ ಅಂತಹ ತನ್ನ ಮಾನಸಿಕವಾದಂತಹ ಭಕ್ತಿಯಲ್ಲಿ ಭಕ್ತನು ಭಗವತ್ ಚರಣಾರವಿಂದಗಳನ್ನು ಸೇವಿಸುವ ನಾವು ಮಾನಸಿಕವಾದಂಥ ಭಕ್ತಿಯ ಮೂಲಕ ಪೂಜೆ ಮಾಡುವುದರಿಂದಲೂ ಆ ಭಗವಂತನ ಕೃಪಾ ಕಟಾಕ್ಷಕ್ಕೆ ನಾವು ಪಾತ್ರರಾಗಲಿಕ್ಕೆ ಸಾಧ್ಯ ಉಂಟು ಈ ರೀತಿಯಲ್ಲಿ ಬಾಹ್ಯವಾಗಿ ಮತ್ತು ಮಾನಸಿಕವಾಗಿ ಭಗವತ್ ಪಾದ ಸೇವನೆ ಮಾಡುವುದರಿಂದ ಲೋಕಾಶಯವಾದಂತಹ ಭಾವವು ತೊಲಗಿ ಹೋಗುವುದು ಭಗವತ್ ಸೇವೆಯಲ್ಲಿ ಅಂತಹ ಭಕ್ತನ ಮನಸ್ಸು ಸಂಲಗ್ನವಾಗಿರುವುದರಿಂದ ಲೋಕ ವೃತ್ತಿಗಳ ಬಗ್ಗೆ ಅವನು ಉದಾಸೀನ ಭಾವವನ್ನು ಹೊಂದ್ತಾನೆ ಅಂದರೆ ಈ ಪ್ರಪಂಚದ ಸುಖಕ್ಕೆ ಆತನ ಮನಸ್ಸು ಅಂತ ಹೇಳುವಂಥದ್ದು ಆತನಿಗೆ ಅದೊಂದು ವಿಷಯವೇ ಅಲ್ಲ ಯಾವುದೂ ಕೂಡ ಅವನಿಗೆ ಅದರಿಂದ ಸುಖ ಹೇಳಿ ಆತ ಭಾವಿಸುವುದಿಲ್ಲ ನಾವೆಲ್ಲರೂ ಕೂಡ ಈ ಲೌಕಿಕವಾದಂತಹ ಈ ಸುಖಕ್ಕೆ ನಾವು ಮಾರು ಹೋಗ್ತೇವೆ ಅದಕ್ಕೆ ಹಪ ಹಪ್ಪಿಸ್ತೇವೆ ಆದರೆ ಈ ರೀತಿಯಾದಂತಹ ಒಂದು ದೇವಿಯ ಅನುಗ್ರಹ ಬಂತು ಅಂತಾದರೆ ಅದೆಲ್ಲ ಅವನಿಗೆ ಅಂತ ಅನ್ನಿಸುವುದಿಲ್ಲ ಲೋಕ ಪ್ರವೃತ್ತಿಗಳ ಬಗ್ಗೆ ಆತ ಉದಾಸೀನ ಭಾವವನ್ನು ಹೊಂದಿದವನಾಗ್ತಾನೆ ಮಾನಸಿಕವಾಗಿದ್ದ ಭಗವತ್ ಪಾದ ಸೇವನೆಯು ಭಕ್ತಿಯನ್ನು ಸಾಧಿಸುವುದರಲ್ಲಿ ತುಂಬ ಮಹತ್ತರವಾದಂತಹ ಪಾತ್ರವನ್ನು ವಹಿಸುತ್ತದೆ ನವರಾತ್ರಿಯ ನಾಲ್ಕನೇ ದಿನವಾದಂಥ ಇಂದು ದುರ್ಗಾದೇವಿಯನ್ನು ನಾವು ಶೈಲಜಾ ಸ್ವರೂಪದಲ್ಲಿ ಆವಾಹನೆ ಮಾಡಿ ಪೂಜಿಸುವ ಕ್ರಮವಿದೆ ಹಾಗೆ ಪೂಜಿಸುವಾಗ ಪೂಜೆಯಲ್ಲಿ ಕೆಂಪು ಬಣ್ಣಕ್ಕೆ ಮಹತ್ವವಿದೆ ಇಂದು ನಾವು ಹೆಚ್ಚಾಗಿ ಕೆಂಪು ಬಣ್ಣದ ಹೂ ಕೆಂಪು ಬಣ್ಣದ ಅಕ್ಷತೆ ಕೆಂಪು ಬಣ್ಣದ ಕುಪ್ಪಸ ಮತ್ತು ಸೀರೆಯನ್ನು ತೊಡಸಿ ಆಕೆಯನ್ನು ಪೂಜಿಸುವಂಥದ್ದು ಕೆಂಪು ಬಣ್ಣದ ಮಂತ್ರಾಕ್ಷತೆಯನ್ನು ಮಾಡುವಂಥದ್ದು ಹಾಗೆ ಇದಕ್ಕೆ ಹೆಚ್ಚಿನದಾದಂಥ ಪ್ರಾಶಸ್ತ್ಯವನ್ನು ಕೊಡಬೇಕು ಯಾಕಂದರೆ ಈ ದೇವಿಗೆ ಕೆಂಪು ಬಣ್ಣ ಅಂತ ಹೇಳಿದ್ರೆ ಅಲ್ಲಿ ಇಷ್ಟ ಆಗ್ತದೆ ಇದರಿಂದ ಆಕೆ ಸಂತೋಷ ಪಡ್ತಾಳೆ ಈ ದೃಷ್ಟಿಯಿಂದ ನಾವು ಈ ಕೆಂಪು ಬಣ್ಣಕ್ಕೆ ಇಂದು ಹೆಚ್ಚಿನದಾದಂತಹ ಮಹತ್ವವನ್ನು ಕೊಡುವಂಥದ್ದು ಹಾಗೆ ಈಕೆಯ ಒಂದು ವಿಶೇಷತೆ ಇದೆ ನಾವು ಸಾಮಾನ್ಯವಾಗಿ ಗಣಪತಿ ಮಾತ್ರ ತನ್ನ ಇಲಿಯನ್ನು ವಾಹನವಾಗಿ ಉಪಯೋಗ ಮಾಡಿಸಿಕೊಂಡಿದ್ದಾನೆ ಅಂತ ಹೆಚ್ಚಿನವರಿಗೆ ತಿಳುವುದು ಇಲ್ಲಿ ಅಂದರೆ ಅದು ಗಣಪತಿಯ ವಾಹನ ಅಂತ ಆದರೆ ಈ ದೇವಿಯ ವಾಹನವು ಕೂಡ ಇಲಿಯದ್ದಾಗಿದೆ ಹಾಗೆ ಇಂತಹ ವೈಶಿಷ್ಟ್ಯ ಸ್ವರೂಪ ಈ ದೇವಿಯನ್ನು ನಾವು ನಾಲ್ಕನೇ ದಿನ ನವರಾತ್ರಿ ಎಂದು ಆರಾಧಿಸಬೇಕು ಪೂಜೆಯ ನಂತರ ಸುಮಂಗಲಿಯರಿಗೆ ಕೆಂಪು ಸೀರೆ ಸಹಿತ ಅರಸಿನ ಕುಂಕುಮವನ್ನು ಕೊಡುವುದು ಅದು ಸಂಪ್ರದಾಯ ಹಿಂದೆ ನವರಾತ್ರಿ ಪೂಜೆ ನಾವು ಹೆಚ್ಚಾಗಿ ನೋಡಿ ಮನುಷ್ಯ ಅನುಕೂಲ ಇದ್ದಾಗ ನಾವು ಯಾವ ಪೂಜೆ ಮಾಡಲಿಕ್ಕೂ ನಾವು ಸಿದ್ಧ ಇರುತ್ತೆ ಹೋಗಿ ಒಳ್ಳೆಯದಾಗ್ತದೆ ಗಮ್ಮತ್ ಆಗ್ತದೆ ಅಲ್ಲಿ ಪ್ರಸಾದ ತಿನ್ಬೋದು ಇದರಿಂದ ಸಂತೋಷ ಮನೆ ಮಂದಿಗೆ ಎಲ್ಲ ಆಗ್ತದೆ ಹಾಗೆ ನಮಗೆ ಅನುಕೂಲ ಇದ್ದಾಗ ನಾವು ಈ ಪೂಜೆ ಮಾಡಲಿಕ್ಕೆ ಶಕ್ತರಿರುವಾಗ ಯಾರಾದರೂ ಹಿಂದೆ ಪೂಜೆ ಮಾಡ್ತಾಯಿದ್ದು ಮ ತದನಂತರ ಕಾಲಾನಂತರದಲ್ಲಿ ಈ ಪೂಜೆಯನ್ನು ಮಾಡಲಿಕ್ಕೆ ಯಾವುದೋ ಕಾರಣದಿಂದ ಅಸಾಧ್ಯವಾಗಿ ಅದು ನಿಂತು ಹೋಗಿ ಬಿಟ್ಟಾಗ ಈ ಪೂಜೆ ಪುನಸ್ಕಾರಗಳನ್ನು ನಾವು ಮಾಡುವುದನ್ನು ನಿಲ್ಲಿಸಿದಾಗ ಕೆಲವು ದೋಷಗಳು ಬರ್ತವೆ ನಮಗೆ ತೊಂದರೆಗಳು ಉಂಟಾಗ್ತವೆ ಜೀವನದಲ್ಲಿ ಅಡೆತಡೆ ಇತ್ಯಾದಿಗಳು ಉಂಟಾಗ್ತವೆ ಹಾಗೆ ನಮಗೆ ಅದು ಯಾಕೆ ಅಡೆತಡೆ ಉಂಟಾಯಿತು ನಮಗೆ ಯಾಕೆ ಈ ರೀತಿ ಆಯಿತು ಅಂತ ನಮ್ಗೆ ಗೊತ್ತಿರುವುದಿಲ್ಲ ಆದರೆ ಯಾರೋ ನಮ್ಮ ಹಿರಿಯರು ಹಿಂದೆ ಪೂಜೆ ಇದ್ದರು ಈಗ ನಾವು ಮಾಡ್ತಾ ಇಲ್ಲ ಆ ದೋಷ ಅಂತೇಳುವಂಥದ್ದು ನಮಗೆ ಕಾಡ್ತಾ ಇದೆ ಅಂತ ಹೇಳಿ ಅದು ಯಾಕೆ ಅಂತ ನಮಗೆ ಗೊತ್ತಾದಾಗ ಅದನ್ನು ಮತ್ತೆ ಪುನಃ ಪ್ರಾರಂಭಿಸಲಿಕ್ಕೆ ದುರ್ಗಾದೇವಿಯ ಪೂಜೆಯನ್ನು ಮಾಡಲು ಈ ನಾಲ್ಕನೆಯ ದಿನ ಅಂತೇಳುವಂಥದ್ದು ಅತ್ಯುತ್ತಮ ಅಂಥವರಿಗೆ ಈ ಪೂಜೆ ಮಾಡುವುದರಿಂದ ಈ ದೋಷಗಳನ್ನೆಲ್ಲ ಅವರು ಕಳೆದುಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ಹಿಂದೆ ಕೊಟ್ಟಂಥ ಮಾತು ನೆರವೇರಿಸಲಾಗದಿದ್ದವರೂ ಕೂಡ ಪೂಜಾ ಸ್ವರೂಪಿ ದೇವಿಯನ್ನು ಆರಾಧನೆ ಮಾಡಿ ಇಂದು ಆ ದೇವಿಯಲ್ಲಿ ಕ್ಷಮೆ ಕೋರಬಹುದು ಇದರಿಂದ ದೇವಿ ಸಂತುಷ್ಟಳಾಗಿ ಅವರ ಕಷ್ಟವನ್ನು ಪರಿಹರಿಸಲಿಕ್ಕೆ ಇದು ಬಹಳ ವಿಶೇಷವಾದಂತಹ ದೇವಿ ಕೂಷ್ಮಾಂಡೇತಿ ಚತುರ್ಥಕಂ ಈ ದುರ್ಗಾದೇವಿಯನ್ನು ವರ್ಣಿಸಲು ಆದಿಶೇಷನ ಸಾವಿರ ನಾಲಿಗೆಯಿಂದಲೂ ಕೂಡ ಸಾಧ್ಯ ಇಲ್ಲ ಅಷ್ಟೊಂದು ದಿವ್ಯವಾದಂತಹ ಸ್ವರೂಪ ಅವಳನ್ನು ಹೊಗಳಲಿಕ್ಕೆ ಅಲ್ಲಿ ಹೇಳ್ತಾರೆ ಆದಿಶೇಷನ ಸಾವಿರ ನಾಲಿಗೆ ನಮಗೆ ಇರುವುದು ಒಂದು ನಾಲಿಗೆ ಆ ಸಾವಿರ ನಾಲಿಗೆಗಳು ಇದ್ರೂ ಸಾಲಕ್ಕಿಲ್ಲ ಅಷ್ಟೊಂದು ದಿವ್ಯ ಪ್ರಭೆಯಿಂದ ಕಂಗೊಳಿಸುತ್ತಿದ್ದಂತಹ ಶುದ್ಧ ಸ್ವರೂಪಿಯಾಗಿದ್ದಾಳೆ ಆಕೆ ಹಾಗೆ ಆಕೆ ಧರಿಸಿದ ಕರ್ಣ ಕುಂಡಗಳು ಒಂದೊಂದು ಸೂರ್ಯನಂತೆ ಜಗಜಗಿಸುತ್ತದೆ ಹಾಗೆ ಮೂಗುತಿ ನೂರಾರು ಚಂದ್ರರ ಪ್ರಕಾಶಕ್ಕೆ ಅದು ಸಮಾನವಾಗಿದ್ದಾಳು ನೋಡಿ ಎಷ್ಟೊಂದು ವರ್ಣನೆಯನ್ನು ಕೊಟ್ಟಿದ್ದಾರೆ ಎಷ್ಟೊಂದು ಉಪಮಯನ್ನು ಅಲ್ಲಿ ಕೊಡ್ತಾ ಇದ್ದಾರೆ ಅಂದರೆ ಮುಖದ ಕಾಂತಿಯು ಎಷ್ಟು ನೋಡಿದರೂ ಕೂಡ ಮತ್ತಷ್ಟು ನೋಡಬೇಕು ಎನ್ನುವಂತಿದೆ ದೇವಿಯ ಎಡಬಲಗಳಲ್ಲಿ ವಿದ್ಯೆ ಅವಿದ್ಯೆಯರು ಬೆಳಗುತ್ತಾರೆ ಒಂದು ಕಡೆಯಲ್ಲಿ ವಿದ್ಯೆ ಮತ್ತೊಂದು ಕಡೆ ಅವಿದ್ಯೆ ವಿದ್ಯೆ ಅಂದರೆ ಏನು ಆಧ್ಯಾತ್ಮಿಕವಾಗಿ ನಾವು ಸಾಧನೆಯನ್ನು ಮಾಡುವಂಥದ್ದು ಅವಿದ್ಯೆ ಏನು ಲೌಕಿಕ ವಿಚಾರಗಳಿಗೆ ಬೇಕಾದಂಥ ವಿಚಾರಗಳನ್ನು ತಿಳಿದುಕೊಳ್ಳುವುದು ಇದೆಲ್ಲವೂ ಕೂಡ ಆಕೆಯ ಎಡಬದಿಗಳಲ್ಲಿ ಅಲ್ಲಿ ಬೆಳಗುತ್ತಿದ್ದರು ಹೀಗೆ ನಾನಾ ರೀತಿಯಿಂದ ಅಲಂಕೃತವಾದಂಥ ದೇವಿಯನ್ನು ನೋಡುವುದು ಪೂಜಿಸುವುದು ಭಜಿಸುವುದು ಇಹಪರ ಸುಖಕ್ಕೆ ಅದು ಕಾರಣವಾಗುತ್ತದೆ ಇಹಪರಗಳೆರಡರಲ್ಲೂ ನಾವು ಸೌಖ್ಯವನ್ನು ಪಡೆಯಬೇಕು ಸಂತೋಷವನ್ನು ಪಡೆಯುವುದಕ್ಕೆ ಬೇಕಾದ ಮಾರ್ಗ ಅಂದರೆ ನವರಾತ್ರಿಯ ಈ ನಾಲ್ಕನೆಯ ದಿನ ಈ ದೇವಿಯನ್ನು ಪೂಜಿಸುವುದರಿಂದ ಇದು ಎರಡೂ ಕೂಡ ಲಭ್ಯವಾಗುತ್ತದೆ ಈ ಒಂಬತ್ತು ದಿನಗಳಲ್ಲಿ ಉಪವಾಸದ ಮಹಾತ್ಮ ಶರೀರ ದಂಡನೆ ನಾವು ಯಾಕೆ ಉಪವಾಸ ಮಾಡಬೇಕು ಅಂದರೆ ಶರೀರ ದಂಡ ಮನುಷ್ಯ ಮೂರು ಹೊತ್ತು ತಿಂತ ಇದ್ದರೆ ಅವನಿಗೆ ಎಲ್ಲ ಪದಾರ್ಥಗಳು ಅಲ್ಲಿ ಜೀರ್ಣ ಆಗುವುದಿಲ್ಲ ಅದು ಆ ಶರೀರದ ಪ್ರಕ್ರಿಯೆಗೆ ಅದು ತೊಂದರೆಯನ್ನು ಉಂಟು ಮಾಡುತ್ತದೆ ಯಾವುದೋ ಒಂದು ಭಾಗಕ್ಕೆ ಅದು ಜೀರ್ಣಿಸಿಕೊಳ್ಳಲಾಗದೆ ಅದು ಮುಂದೆ ಯಾವುದೋ ಒಂದು ಕಾಯಿಲೆಗೆ ತುತ್ತಾಗುವಂಥ ಸಂದರ್ಭ ಉಂಟು ಈ ಸಂದರ್ಭದಲ್ಲಿ ಈ ರೀತಿಯಾದಂಥ ಉಪವಾಸವನ್ನು ಮಾಡಿದಾಗ ನಮ್ಮ ದೇಹದ ಸ್ವಾಸ್ಥ್ಯವನ್ನು ಕಾಪಾಡಲಿಕ್ಕೂ ಕೂಡ ಈ ನಿಟ್ಟಿನಲ್ಲಿ ಅದು ಸಹಕಾರಿ ಆಗುತ್ತದೆ ಹಾಗೆ ಪರಿಸರ ಪ್ರೇಮ ಭೂತದಯೆ ಹಾಗೆ ಸ್ತ್ರೀಗೆ ಸಲ್ಲಿಸಬೇಕಾದಂಥ ಗೌರವ ಧಾನ್ಯಗಳ ಶ್ರೇಷ್ಠತೆ ಸಾಮಾಜಿಕ ಸಾಮರಸ್ಯ ಹಾಗೆ ಮುಂಚವಾಗಿ ಸಾನ್ನಿಧ್ಯಗಳ ಔಚಿತ್ಯ ಹಾಗೆ ಶಕ್ತಿಯ ಶ್ರೇಷ್ಠತೆ ಅಂತೆ ನಮ್ಮ ಹಿರಿಯರು ಈ ಎಲ್ಲ ವಿಚಾರಗಳ ಕುರಿತು ಚಿಂತನೆಯನ್ನು ನಡೆಸಿ ಇದು ನವರಾತ್ರಿಯ ಸಂದರ್ಭದಲ್ಲಿ ಆಚರಣೆಗೆ ಹೆಚ್ಚಿನದಾದಂತಹ ಮಹತ್ವವನ್ನು ಕೊಟ್ಟಿದ್ದಾರೆ ದಾರಿಯನ್ನು ತೋರಿಸಿದ್ದಾರೆ ಇದರೊಳಗಿನ ಸತ್ಯ ಮತ್ತು ತತ್ಯ ಸತ್ವಗಳನ್ನು ಬಾಳಿನಲ್ಲಿ ಅಳವಿಸಿಕೊಂಡ್ರೆ ಇದೆಲ್ಲವನ್ನು ನಾವು ಸ್ವಲ್ಪ ಚಿಂತನೆ ಮಾಡಬೇಕು ನಾವು ಜಸ್ಟ್ ಏನೋ ಒಂದು ಈಗ ಹೇಳಿದ ಕೂಡಲೇ ಏನೋ ಮಾತು ಅಂತಲ್ಲ ಶಬ್ದ ಅಂತಲ್ಲ ಇದರ ಒಳಗಿನ ವಿಶೇಷವಾದ ಅರ್ಥ ಯಾಕೆ ನಮಗೆ ಹಿರಿಯರು ಹೇಳಿದ್ದಾರೆ ಇದನ್ನು ಅರ್ಥ ಮಾಡಿಕೊಳ್ಬೇಕು ಇದನ್ನು ಅರ್ಥ ಮಾಡಿಕೊಂಡ್ರೆ ಅಲ್ಲಿ ನಮಗೆ ಹಿತವನ್ನು ಉಂಟು ಮಾಡ್ತದೆ ನಮ್ಮ ಸುತ್ತಮುತ್ತಲಿನ ಸಮಾಜಕ್ಕೂ ಹಿತ ಉಂಟಾಗುತ್ತದೆ ಕತ್ತಲೆಯ ಗವಿಯಿಂದ ತಪಸ್ಸಿದ್ಧಿಯನ್ನು ಪಡೆದು ಹೊರಬರುವ ಮಹಾಯೋಗಿಯಂತೆ ನಾವು ಅಜ್ಞಾನ ಅಂತೇಳುವಂಥ ಗವಿಯಿಂದ ಹೊರಬಂದು ಇಲ್ಲಿ ನವರಾತ್ರಿ ಅಂದರೆ ಈ ವಿಚಾರವನ್ನು ತಿಳಿದುಕೊಳ್ಳಿಕ್ಕೆ ನವಜೀವನದ ಹೆಜ್ಜೆಗಳನ್ನು ಇದರಲ್ಲಿ ಇಡಲಿಕ್ಕೆ ಸಾಧ್ಯವಾಗ್ತದೆ ನಾಶ ಸ್ತ್ರೀ ಶೋಷಣೆ ಸ್ವಾಭಿಮಾನ ಶೂನ್ಯತೆ ತಾರತಮ್ಯ ಮುಂತಾದ ಕತ್ತಲನ್ನು ಅಜ್ಞಾನವನ್ನು ಕಳೆದೋಡಿಸುವಂಥ ಜ್ಞಾನಿ ಆಗಬೇಕು ಈ ದಿವ್ಯ ಬೆಳಕಾಗಬೇಕು ಇದು ನವರಾತ್ರಿಯಲ್ಲಿ ವಿಶೇಷವಾಗಿ ನಮಗೆ ಹಿಂದೆ ಹೇಳಿಕೊಟ್ಟಂಥ ವಿಚಾರ ರಾಜರಾಗಲಿ ಸೇವಕರಾಗಲಿ ಹಾಗೆ ಸಾಮಾನ್ಯ ಜನರೇ ಆಗಲಿ ದೇವಿಯನ್ನು ಪೂಜಿಸುವುದರಿಂದ ಪಡೆಯುವ ಪ್ರಯೋಜನಗಳು ಏನು ನಾವು ಯಾಕೆ ದೇವಿಯನ್ನು ಪೂಜೆ ಇದು ದಿನನಿತ್ಯವೂ ನಾವು ಹೇಳುವಂಥ ವಿಚಾರ ಈ ದೇವಿಯನ್ನು ಪೂಜಿಸಿದರೆ ಏನು ಪ್ರಯೋಜನ ನಾಳಿನ ದೇವಿಯನ್ನು ಪೂಜಿಸಿದ್ರೆ ಏನು ಪೂಜ ಪ್ರಯೋಜನ ಇವೆಲ್ಲವನ್ನು ಕೂಡ ಈ ಸಂದರ್ಭದಲ್ಲಿ ಜನರಿಗೆ ಹೇಳುವಂಥದ್ದು ನಮ್ಮ ಕರ್ತವ್ಯ ಹಾಗಾಗಿ ಈ ದೇವಿಯನ್ನು ಪೂಜಿಸುವ ಪ್ರಯೋಜನವೇನೆಂದರೆ ಸಕಲ ವಿದ್ಯಾಪ್ರಾಪ್ತಿ ಯಾರಾದರೂ ವಿದ್ಯೆ ಅಂತ ಹೇಳುವಂಥದ್ದು ನಮಗೆ ತಲೆಗೆ ಹತ್ತುವುದಿಲ್ಲ ಅದರಲ್ಲಿ ನಾನು ಸ್ವಲ್ಪ ಹಿಂದೆ ಇದ್ದೇನೆಂದರೆ ಈ ದೇವಿಯನ್ನು ಪೂಜಿಸುವುದರಿಂದ ಆ ಒಂದು ಕೊರತೆಯನ್ನು ಅವರು ನೀಗಿಸಿಕೊಳ್ಬೋದು ಸಜ್ಜನರ ವಶೀಕರಣ ಯಾಕಂದರೆ ಸಜ್ಜನರ ಸಂಘ ಹೆಜ್ಜೆನು ಸವಿದಂತೆ ಅಂತ ಹಾಗಾಗಿ ಸಜ್ಜನರ ಸಂಘ ದೊರೆಯುತ್ತದೆ ಹಾಗೆ ಸಮಸ್ತ ಮನೋರಥ ಸಿದ್ಧಿ ನಮ್ಮ ಮನಸ್ಸಿನಲ್ಲಿ ಏನು ಆಶಯಗಳುಂಟು ಅವುಗಳು ಸಿದ್ಧಿಗೊಳ್ತವೆ ಎಲ್ಲ ವಿದ್ಯೆಗಳು ಕೂಡ ಕರಗತವಾಗುವುದು ತಿಳಿದೋ ತಿಳಿಯದೋ ಮಾಡದಂತಹ ಯಾವುದಾದ್ರೂ ಒಂದು ಕೆಟ್ಟ ಪಾಪಗಳಿದ್ರೆ ಅವು ಶಮನ ಮಾಡುತ್ತದೆ ಹಾಗೆ ಎಲ್ಲ ದೇವತೆಗಳು ಈ ಮಾತಿಗೆ ತಮ್ಮ ತಮ್ಮ ತೇಜಸ್ಸು ಆಯುಧ ಮತ್ತು ಅಲಂಕಾರಗಳನ್ನು ನೀಡಿರುತ್ತಾರೆ ಯಾಕಂದರೆ ಆಕೆ ದುಷ್ಟರನ್ನು ಸಂಹರಿಸಲಿಕ್ಕೆ ಹೊರಟಂಥ ಸಂದರ್ಭದಲ್ಲಿ ಆಕೆಗೆ ಶಕ್ತಿ ತುಂಬಲು ಎಲ್ಲ ದೇವತೆಗಳು ಕೂಡ ತಮ್ಮ ಶಕ್ತಿಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಈ ದೇವತೆಯ ಶಕ್ತಿ ಅಂತ ಹೇಳುವಂಥದ್ದು ಬಹಳ ವಿಶೇಷವಾಗಿರುವಂಥದ್ದು ದೇವಿಯನ್ನು ಆರಾಧಿಸಿದರೆ ಎಲ್ಲರೂ ಈ ರೀತಿಯಾದ ಶಕ್ತಿಯನ್ನು ಕೊಟ್ಟರೆ ಮುಕ್ಕೋಟಿ ಕೋಟಿ ದೇವತೆಗಳು ಅಂದರೆ ಮುಂಬತ್ತು ಮೂರು ಕೋಟಿ ದೇವತೆಗಳನ್ನು ಆರಾಧಿಸಿದ ಫಲ ಅಂತೇಳುವಂಥದ್ದು ಈ ದಿನ ಈ ದೇವಿಯನ್ನು ಆರಾಧಿಸುವುದರಿಂದ ನಮಗೆ ಲಭ್ಯ ಆಗ್ತದೆ ಎಷ್ಟು ಸುಲಭ ನೋಡಿ ನಾವು ದಿನನಿತ್ಯ ಆ ದೇವರನ್ನು ಪೂಜೆ ಮಾಡಬೇಕು ಈ ದೇವರನ್ನು ಪೂಜೆ ಮಾಡಬೇಕು ಯಾರನ್ನು ಪೂಜೆ ಮಾಡಿದ್ರೆ ನಮಗೆ ಒಳ್ಳೆಯದು ಕೆಟ್ಟದ್ದು ಅಂತ ನಾವು ಒಂದು ಗೊಂದಲದಲ್ಲಿ ಇರ್ತೇವೆ ಯಾರಾದರೂ ಇವತ್ತಿನ ದಿನ ಈ ದೇವಿಯನ್ನು ಪೂಜೆ ಮಾಡುವುದರಿಂದ ಮೂವತ್ತ ಮೂರು ಕೋಟಿ ದೇವತೆಗಳನ್ನು ಒಂದೇ ಕಡೆಯಲ್ಲಿ ಈ ದೇವಿಯನ್ನು ಪೂಜಿಸುವ ಮೂಲಕ ಅವೆಲ್ಲ ಪುಣ್ಯವನ್ನು ತಮ್ಮದಾಗಿಸಿಕೊಳ್ಳಿಕ್ಕೆ ತನ್ಮೂಲಕ ಸಾಧ್ಯ ಆಗ್ತದೆ ಜಗಜ್ಜನನಿಯನ್ನು ನವರಾತ್ರಿಯ ಪರ್ವಕಾಲದಲ್ಲಿ ವೈಯಕ್ತಿಕವಾಗಿ ಮನೆಗಳಲ್ಲೂ ಸಾರ್ವಜನಿಕವಾಗಿಯೂ ದೇವಾಲಯದಲ್ಲೂ ಆರಾಧಿಸಬಹುದು ಹಾಗೆ ಈ ಪೂಜೆಯ ವಿಶೇಷತೆ ಏನಂದ್ರೆ ಒಂದು ನಿರ್ದಿಷ್ಟ ಸಂಪ್ರದಾಯಕ್ಕೆ ಬದ್ಧವಾಗಿ ಭಯ ಭಕ್ತಿಗಳೇ ಪ್ರಧಾನವಾಗಿ ನವರಾತ್ರಿಯ ವೃತವಾಗಿ ಇದು ಆಚರಣೆಗೆ ಬಂದಿದೆ ಹಾಗೆ ಸ್ವರ್ಗ ಮರ್ತ್ಯ ಪಾತಾಳ ಮೂರು ಲೋಕ ಭೂತ ಭವಿಷ್ಯತ್ ವರ್ತಮಾನ ಈ ಮೂರು ಕಾಲಗಳು ಋಗ್ವೇದ ಯಜುರ್ವೇದ ಸಾಮವೇದ ಇವು ಮೂರು ವೇದಗಳು ಇವೆಲ್ಲವೂ ಸೇರಿ ಒಂಬತ್ತು ಅಂತ ಆಗುತ್ತೆ ಅದೇ ನವ ತತ್ವಗಳು ಹಾಗೆ ಹೀಗೆ ಈ ಮೂರರ ಗುಂಪು ಒಗ್ಗೂಡಿದರೆ ನವ ಅಂತ ಹೇಳ್ತದೆ ಅಂದರೆ ಹತ್ತು ಎಂದರೆ ಒಂದು ಮತ್ತು ಸೊನ್ನೆ ನಾವು ಹತ್ತು ಅಂತ ಬರೆಯುವಾಗ ಒಂದು ಮತ್ತು ಸೊನ್ನೆ ಹತ್ತು ಆಗ್ತದೆ ಹಾಗೆ ಮಾಯೆಯೇ ಒಂದು ಬ್ರಹ್ಮಾಂಡ ಅಂತ ಹೇಳುವಂಥದ್ದೇ ಸೊನ್ನೆ ನಾವು ಮಾಯೆ ಏನಂತಲೇ ಗೊತ್ತಿಲ್ಲ ಈ ನಿಜವಾಗಿ ಈ ದೃಶ್ಯ ಮಾಧ್ಯಮಗಳು ಎಲ್ಲವೂ ಕೂಡ ಒಂದು ರೀತಿಯಾಗಿ ಮಾಯೆ ಅದು ಒಂದು ಅಂತ ನಾವು ತಿಳ್ಕೊಂಡ್ರೆ ಇವು ಅವೆಲ್ಲವೂ ಕಳೆದಾಗ ಸೊನ್ನೆ ಅಂತೇಳುವಂಥದ್ದು ಹಾಗೆ ಈ ಬ್ರಹ್ಮಾಂಡ ಅಂತ ಹೇಳುವಂಥದ್ದು ಸೊನ್ನೆ ಇಚ್ಛಾಶಕ್ತಿ ಕ್ರಿಯಾಶಕ್ತಿಗಳ ಪುಷ್ಟಿಗಾಗಿ ಈ ಆರಾಧನೆ ಅಂದರೆ ಈ ಸ್ತ್ರೀ ಅಂದರೆ ಜೀವನ ಮೂರು ಮುಖಗಳಾದಂಥ ದೇಹ ಮನಸ್ಸು ಮತ್ತು ಆತ್ಮ ಅದುದರಿಂದ ರಾತ್ರಿಗೆಂದರೆ ಒಂಬತ್ತು ದಿನಗಳ ಕಾಲ ನಮ್ಮ ದೇಹ ಮತ್ತು ಮನಸ್ಸನ್ನು ಆತ್ಮಗಳಿಗೆ ವಿಶ್ರಾಂತಿಯನ್ನು ಕೊಟ್ಟು ಅಂದರೆ ನಮ್ಮ ಎಲ್ಲ ಜಂಜಾಟಗಳಿಗೆ ವಿಶ್ರಾಂತಿಯನ್ನು ಕೊಟ್ಟು ಹೊಸ ಉತ್ಸಾಹ ಚೈತನ್ಯದೊಂದಿಗೆ ಹೊರಬರುವುದು ಲೌಕಿಕ ಅವೈ ಆದಿವೈದಿಕ ಆಧ್ಯಾತ್ಮಿಕ ಈ ತಾಪಗಳಿಂದ ಯಾವಾಗ ವಿಶ್ರಾಂತಿ ಸಿಗುತ್ತದೆಯೋ ಅದಕ್ಕೆ ರಾತ್ರಿ ಅಂತ ಹೇಳ್ತೇವೆ ನಾವು ರಾತ್ರಿ ಅಂತ ಹೇಳೋದು ಈ ವಿಶ್ರಾಂತಿ ಪಡ್ಕೊಳ್ಳಿಕ್ಕೆ ಅಂದರೆ ಈ ಯಾವ ವಿಶ್ರಾಂತಿ ಕೇವಲ ದೇಹಕ್ಕಾದಂತಲ್ಲ ಈ ಎಲ್ಲ ವಿಚಾರಗಳ ಕುರಿತು ನಾವು ವಿಶ್ರಾಂತಿಯನ್ನು ಪಡೆದುಕೊಳ್ಳುವುದಕ್ಕೆ ಅದಕ್ಕೆ ರಾತ್ರಿ ಎನ್ನುತ್ತೇವೆ ನಮ್ಮಲ್ಲಿರುವ ಪೈಶಾಚಿಕ ವೃತ್ತಿಗಳಾದಂಥ ರಾಗದ್ವೇಷಗಳ ಮೇಲೆ ವಿಜಯವನ್ನು ಸಾಧಿಸುವುದು ಮಹಿಷಾಸುರ ರಕ್ತ ಭೀಷಾರ ಶುಂಭ ನಿಶುಂಭ ಇಂತಹ ಎಷ್ಟೋ ರಾಕ್ಷಸಗಳಿಂದ ಮುಂಡರೇ ಇರಲಿ ಯಾರೇ ಇರಲಿ ಇವರ ಪ್ರವೃತ್ತಿಯ ಮೇಲೆ ವಿಜಯವನ್ನು ಪಡೆಯುವುದೇ ನವರಾತ್ರಿಯ ಮಹತ್ವ ಈ ಒಂಬತ್ತು ದಿನಗಳಲ್ಲಿ ಒಂಬತ್ತು ರಾಕ್ಷ ಮುಖ್ಯವಾದ ರಾಕ್ಷಸರನ್ನು ಕೊಂದು ಆಕೆ ಹತ್ತನೆಯ ದಿನ ವಿಜಯವನ್ನು ಪಡೆದದ್ದು ಹಾಗೆ ಭಕ್ತರಾದಂಥ ದೇವಿಯ ನಾವು ಭಕ್ತರಾದಂಥ ನಾವು ಏನು ಮಾಡಬೇಕು ನಮ್ಮಲ್ಲಿರುವಂತಹ ಇಂತಹ ರಾಕ್ಷಸರು ನಮ್ಮ ದೇಹದೊಳಗೆ ಇದ್ದಾರೆ ನಮ್ಮ ಹರಿಷಡ್ ವರ್ಗಗಳು ಇವುಗಳ ಕುರಿತು ನಾವು ವಿಜಯವನ್ನು ಸಾಧಿಸುವುದು ಈ ನವರಾತ್ರಿಯಲ್ಲಿ ನಾವು ಮುಖ್ಯವಾಗಿ ಮಾಡಬೇಕಾದ್ದು ಅದಕ್ಕೆ ದೇವಿಯ ಸಂಪೂರ್ಣವಾದಂತಹ ಅನುಗ್ರಹ ನಮ್ಮೆಲ್ಲರ ಮೇಲೆ ಆಕೆ ಇಡಲಿ ಎಂಬಂತಹ ಪ್ರಾರ್ಥನೆಯೊಂದಿಗೆ ನಾವು ಇಂದು ಆ ದೇವಿಯನ್ನು ಪ್ರಾರ್ಥಿಸುತ್ತಾ ಈ ಪ್ರವಚನವನ್ನು ದೇವಿಯ ಚರಣಾರವಿಂದಗಳಿಗೆ ಅರ್ಪಿಸುತ್ತಾ ವಿರಮಿಸ್ತಾ ಇದ್ದೇನೆ ಓಂ ತಸ್ಸತ್